200% ಯಾಕೆಂದ್ರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪರೇಟ್ ಆಗಿ ನಾವು ಶೂಟ್ ಮಾಡಕ್ ಆಗಲ್ಲ. ಸಿನಿಮಾಗೆ ಏನ್ ಮಾಡಿದೀವಿ ಅದರಲ್ಲಿ ಒಂದು ಕೆಲವು ಒಂದು 2 ನಿಮಿಷದ ಫುಟೇಜ್ ನ ನಾವು ಟೀಸರ್ ಅಂತ ಮಾಡಿದೀವಿ. ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾ. ಅಲ್ಲ ಬ್ರೋ, ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರ್ ಅಲ್ಲಿ ಕೊಟ್ಟಿದ್ರು. ಆಗಸ್ಟ್ 15 ತಾರೀಕು ಏನ್ ಬಜೆಟ್ ಅಂತ ಶುರು ಮಾಡಿದ್ರಿ, ಮಾರ್ಚ್ 6ಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ? ಆ ಬಜೆಟ್ ನ ನಾವು ಮಾತಾಡಬಾರದು, ಯಾಕೆಂದ್ರೆ ಪ್ರೊಡ್ಯೂಸರ್ ಹೇಳಿದ್ದಾರೆ. ಆಕ್ಚುಲಿ ನೀವು ಕೆಲಸ ಮಾತ್ರ ಒಂದು ನಿಮಿಷ, ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡೋಣ. ಮಾತಾಡಿ ಸರ್. ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ. ಅಟ್ ಲೀಸ್ಟ್ ಖರ್ಚು ಮಾಡಿದ್ರಾದ್ರೂ ಹೇಳಿ, ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಈಗ ಕುಂಬಳಕಾಯಿ ಎಷ್ಟು ಆಗಿದೆ, ಅಲ್ಲ ಅಲ್ಲ ಇಲ್ಲಿ ಇಲ್ಲಿವರೆಗೂ ಏನಾಗಿದೆ ಇವ್ರು ಏನು ಹೇಳೋದಲ್ವಾ, ಇವ್ರು ಹೇಳಿರೋದಕ್ಕಿಂತ ಅವಾಗ ಏನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಪ್ರೊಪೋರ್ಷನೇಟ್ ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರು ಸರ್? ಹೇಳ್ತಿರಲ್ಲ, ಅವ್ರು 35-40 ಹೇಳಿದ್ರು, 35-40 ಹೇಳಿದ್ರು. ಸೊ ಈಗ ನಾವು ಅವಾಗ ಪ್ಲಾನ್ ಮಾಡಿದಾಗ ನಾವು 110 ಡೇಸ್ ಪ್ಲಾನ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ಡಬಲ್ ಆಗಬಹುದು ಸರ್? ಅಲ್ಲ ನೀವು ಲಾಸ್ಟ್ ಆಕ್ಯುರೇಟ್ ಬೇಕು ಅಂದ್ರೆ ನಾನು ಸತೀಶ್ ಅವರೇ ಒಂದ್ ಪಾಯಿಂಟ್, ಈಗ ನಾನು ಈ ಫಿಗರ್ ಆಯ್ತು ಅಂತ ಅಂತೀನಿ ಅನ್ಕೊಳ್ಳಿ, ಇನ್ನ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ, ಅಲ್ಲಿ ಜಾಸ್ತಿ ಆದ್ರೆ ನಾನು ವಾಪಸ್ ಬಂದು ಕರೆದು ಈ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗದಾಗ ನನ್ಗೆ ಕ್ಲಾರಿಟಿ ಇರುತ್ತೆ. ಕಂಟೆಂಟ್ ಬಗ್ಗೆ ಮಾತಾಡಕ್ಕಾಗಲ್ಲ, ಮೇಕಿಂಗ್ ಸಿನಿಮಾ. ಈ ಸಿನಿಮಾ ಅಂತಂದ್ರೆ ನಮ್ಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದ್ರೆ ನನಗೆ ಎಲ್ಲಾ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾದ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಡ್ಯಾನ್ಸ್ ಕೋರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತೆ ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದ್ರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು, ರೀ ರೆಕಾರ್ಡಿಂಗ್ ರವಿ ಬಸ್ರು ಮಾಡ್ತಾ ಇದ್ದಾರೆ. ಎಡಿಟಿಂಗ್ ಬಂದು ನಮ್ಮ ಕೆ ಎಂ ಪ್ರಕಾಶ್ ಮಾಡ್ತಿರುವಂಥದ್ದು. ಅದನ್ನ ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಅದ ಈಗ ಇದರಲ್ಲಿ ಯಾವುದು ಟೀಸರ್ ಅಲ್ಲೆಲ್ಲ ನಿಮ್ಗೆ ಏನು ಲ್ಯಾವಿಶ್ ಆಗಿ ಹಂಗೆ ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನ ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನ ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು, ದರ್ಶನ್ ಇರ್ಬೋದು ಮತ್ತೆ ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮ್ಗೆ. ಯಾಕೆಂತಂದ್ರೆ ಪ್ರತಿದಿನೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನೂ ಫೌಂಡೇಶನ್ ತರ ನಿಂತಿದ್ದಾರೆ. ಮತ್ತೆ ಎಲ್ಲಾನು ಮೀರಿ ನಮ್ಮ ಪ್ರೊಡ್ಯೂಸರ್ ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ದು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲು ಮಾಡಿ ಡೈರೆಕ್ಟ್ರೆ ಅಂತಾನೆ ಇಲ್ಲಿವರೆಗೂ ಮಾಡಿರುವಂತದ್ದು. ನಮ್ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದಾರೆ. ಮತ್ತೆ ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ ಕಣ್ಣು ಅಂತ ಏನ್ ಹೇಳ್ತೀವಿ ಸಿನಿಮಾಗೆ ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂತದ್ದು. ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರ್ಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿ ಆಗಿದೆ. ಇವತ್ತು ಆ 240 ದಿನ ನಾವು ಮುಗಿಸಿ ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತೆ ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ತರ ನಿಂತ್ಕೊಂಡು ಕೆಲಸ ಮಾಡಿದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳಕ್ಕೆ. ಅದೇ ನಮ್ಮ ಟೀಮು ಅಂತಂದ್ರೆ ಎಲ್ಲರೂ ಸೇರ್ಕೋತಾರೆ. ಲಾಸ್ಟ್ ಬರ್ತೀವಿ, ಯಾಕೆಂತಂದ್ರೆ ಇದು ಎಲ್ಲಾದು ಒಂದು ಈ ಸೈಡ್ ಪಿಲ್ಲರ್ ಈ ತರದ್ದು ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್. ಯಾಕೆಂತಂದ್ರೆ ನನಗೆ ಲೆಫ್ಟ್ ರೈಟ್ ಎರಡು ಧ್ರುವನೇ. ಯಾಕೆಂತಂದ್ರೆ ನಾನು ಏನೇ ಮಾಡ್ಬೇಕು ಅಂತಂದ್ರು ಆಗಲ್ಲ ಅಂತ ಒಂದು ದಿನಾನು ಒಂದು ನಿಮಿಷಕ್ಕೂ ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರು ಓಕೆ ಬೈ, ನೀವ್ ಏನ್ ಹೇಳಿದ್ರು ನಾನು ರೆಡಿ, ನೀವ್ ಹೆಂಗ್ ಹೇಳಿದ್ರು ನಾನು ಹಂಗ್ ರೆಡಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ, ಮಾರ್ಟಿನ್ ಸಿನಿಮಾದಲ್ಲೇ ಇಷ್ಟೊಂದು ಬಜೆಟ್ ಹಾಕಿದ್ದಾರೆ ಅಂದ್ರೆ ಸಿನಿಮಾ ಯಾವ ಹಾಲಿವುಡ್ಗೂ ಕಮ್ಮಿ ಇರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ಟೀಸರ್ ಟ್ರೇಲರ್ ಕೂಡ ಅದನ್ನ ಹೇಳ್ತಾ ಇದೆ. ಸಿನಿಮಾ ಟ್ರೇಲರ್ ಟೀಸರ್ಗಳಲ್ಲಿ ಬಜೆಟ್ ಅನ್ನೋದು ಎದ್ದು ಕಾಣ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.